ದಿನ ವೃತ್ತಗಳ ಬಗ್ಗೆ ತಿಳಿಯೋಣ. ಒಂದು ಬಿಂದುವಿನಿಂದ ಸ್ಥಿರ ದೂರದಲ್ಲಿರುವಂತೆ ಒಂದು ಬಿಂದುವು ಚಲಿಸುವ ಪಥವೇ ವೃತ್ತ. ಇದನ್ನ ಈ ರೀತಿ ಪ್ರಮಾಣೀಕರಿಸಬಹುದು. ಇಲ್ಲಿ ಎ ಮತ್ತು ಬಿ ಎಂಬ ಎರಡು ಬಿಂದುಗಳಿವೆ. ಈ ಬಿಂದುಗಳ ನಡುವಿನ ದೂರ 3 ಸೆಂಟಿಮೀಟರ್. ಈಗ ಎ ಬಿಂದುವಿನಿಂದ ಸ್ಥಿರ ದೂರದಲ್ಲಿರುವಂತೆ ಬಿ ಬಿಂದುವನ್ನು ಚಲಿಸುವಂತೆ ಮಾಡೋಣ. ಅಂದರೆ ಎ ಬಿಂದುವನ್ನು ಸ್ಥಿರವಾಗಿಟ್ಟು ಬಿ ಬಿಂದುವನ್ನು ಚಲಿಸಿ. ಗಮನಿಸಿ, ಎ ಮತ್ತು ಬಿ ಬಿಂದುಗಳ ನಡುವಿನ ದೂರ 3 ಸೆಂಟಿಮೀಟರ್, ಯಾವಾಗಲೂ 3 ಸೆಂಟಿಮೀಟರೇ ಆಗಿದೆ. ಈಗ ಬಿ ಬಿಂದುವು ಚಲಿಸಿದ ಪಥವೇ ವೃತ್ತ. ಇದನ್ನ ಮತ್ತೊಮ್ಮೆ ನೋಡಿ. ಒಂದು ಬಿಂದುವಿನಿಂದ ಸ್ಥಿರ ದೂರದಲ್ಲಿರುವಂತೆ ಒಂದು ಬಿಂದುವು ಚಲಿಸುವ ಪಥವೇ ವೃತ್ತ. ವೃತ್ತ ಎಂದರೇನು ಎಂದು ನಿಮಗೆ ಈಗ ಅರ್ಥವಾಗಿದೆ. ಈಗ ವೃತ್ತದ ಬಗ್ಗೆ ಇನ್ನೂ ಕೆಲವು ಅಂಶಗಳನ್ನು ತಿಳಿಯೋಣ. ವೃತ್ತದ ಮೇಲಿನ ಬಿಂದು ಈ ರೀತಿ ಗುರುತಿಸಬಹುದು. ಅಂದರೆ ವೃತ್ತದ ಪರಿಧಿಯ ಮೇಲೆ ಬಿಂದುಗಳನ್ನು ಗುರುತಿಸುವುದು ಎಂದರ್ಥ. ಈ ವೃತ್ತದ ಪರಿಧಿಯ ಮೇಲಿನ ಬಿಂದುವನ್ನು ವೃತ್ತ ಕೇಂದ್ರಕ್ಕೆ ಸೇರಿಸುವ ರೇಖಾಖಂಡವೇ ತ್ರಿಜ್ಯ. ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಎಳೆಯಬಹುದು. ಎಲ್ಲಾ ತ್ರಿಜ್ಯಗಳು ಅಂದರೆ ಒಂದು ವೃತ್ತದ ಎಲ್ಲಾ ತ್ರಿಜ್ಯಗಳು ಸಮವಾಗಿರುತ್ತವೆ. ಈಗ ತ್ರಿಜ್ಯ 5 ಸೆಂಟಿಮೀಟರ್ ಮಾಡಿದ್ದೆ, ಎಲ್ಲಾ ತ್ರಿಜ್ಯಗಳು 5 ಸೆಂಟಿಮೀಟರ್ ಇವೆ. ತ್ರಿಜ್ಯ ಎಂದರೇನು ನೋಡಿ. ಪರಿಧಿಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವೇ ತ್ರಿಜ್ಯ. ತ್ರಿಜ್ಯ ಎಂದರೆ ಪರಿಧಿಯ ಮೇಲಿನ ಬಿಂದುವನ್ನ ಕೇಂದ್ರಕ್ಕೆ ಸೇರಿಸುವ ರೇಖಾಖಂಡ. ತ್ರಿಜ್ಯ ಎಂದರೆ ಪರಿಧಿಯ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ. ಇಲ್ಲಿ ಒಂದು ಜ್ಯಾ ಇದೆ, ಆರ್ ಎಸ್. ಇದರ ಉದ್ದ 7.2 ಸೆಂಟಿಮೀಟರ್. ಇನ್ನು ಸ್ವಲ್ಪ ದೊಡ್ಡ ಜ್ಯಾ ಎಳೆಯೋಣ, 7.6. ಇನ್ನು ಇದನ್ನ ವೃತ್ತ ಕೇಂದ್ರಕ್ಕೆ ಸಮೀಪ ತರೋಣ. ಜ್ಯಾ ದೊಡ್ಡದಾಗಿದೆ, ಇನ್ನೂ ದೊಡ್ಡದಾಯಿತು, 7.93. 7.99. ಜ್ಯಾದ ಉದ್ದ ಹೆಚ್ಚಾಗ್ತಾ ಇದೆ, 8 ಸೆಂಟಿಮೀಟರ್. ಈಗ ವೃತ್ತ ಕೇಂದ್ರದಿಂದ ದೂರ ಹೋಗ್ತಾ ಇದ್ದೇವೆ, ಜ್ಯಾದ ಉದ್ದ ಕಡಿಮೆಯಾಗ್ತಾ ಇದೆ. ಅಂದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋದಾಗ ಈ ಜ್ಯಾದ ಉದ್ದ ಗರಿಷ್ಠವಾಗಿದೆ. ಆದ್ದರಿಂದ ಒಂದು ವೃತ್ತದಲ್ಲಿ ಎಳೆಯಬಹುದಾದ ಅತ್ಯಂತ ದೊಡ್ಡ ಜ್ಯಾ ಅಂತ ಹೇಳಿದ್ರೆ ಅದು ವ್ಯಾಸ. ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜ್ಯಾವೇ ವ್ಯಾಸ. ತ್ರಿಜ್ಯ 4 ಸೆಂಟಿಮೀಟರ್ ಇರುವುದರಿಂದ ವ್ಯಾಸ 8 ಸೆಂಟಿಮೀಟರ್ ಇದೆ. ಒಂದು ವೃತ್ತದಲ್ಲಿ ಅನೇಕ ವ್ಯಾಸಗಳನ್ನು ಎಳೆಯಬಹುದು. ಈಗ ನಾನು ತ್ರಿಜ್ಯ 5 ಸೆಂಟಿಮೀಟರ್ ಮಾಡಿದೆ, ನೋಡಿ ವ್ಯಾಸಗಳು 10 ಸೆಂಟಿಮೀಟರ್ ಬಂದಿವೆ. ಧನ್ಯವಾದಗಳು.